மகா உன் பத்தா நம் கர்நாடகக்கு யாரோ யாரோ உலக உடன் சேர்க்க மாட்டாவே அவர் கேச ஏன் கொத்தா நம்ம சித்திரரங்கதல்லிரோ திக்கத நடர அபிமானிகள்னு கேரள சோது ஆ திக்கத நடர தேஜோதை மாடோது அதுரல்லி ஒன்று உல சரண அந்த ತುಂಬಾ ಕಚ್ತ ಇದೆ ಮಾಮ್. ಅವನು ಸುದೀಪ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲದೆ ಅವ್ರ ಬಗ್ಗೆ ಗೊತ್ತಿಲ್ಲದೇನೆ ತುಂಬಾ ತುಂಬಾ ಕೆಟ್ಟದಾಗಿ ಏಕವಚನದಲ್ಲಿ ಬಳಸ್ತಾ ಇದ್ದ ಮಾತುಗಳು ನಮಗೆ ಇಷ್ಟ ಆಗ್ತಾ ಇಲ್ಲ ಮಾಮ್. ಸುದೀಪ್ ಸರ್ ಬಗ್ಗೆ ಅವನಿಗೇನು ಗೊತ್ತು ಮಾಮ್, ಇನ್ನು ಚಿಕ್ಕ ಮಗು, ಮಗು ತುಂಬಾ ತಪ್ಪು ಮಾಡ್ತಾ ಇದೆ. ಈಗಲೇ ಆದರೆ ಬಾಳ ಕಟ್ ಮಾಡಿ ಒಳ್ಳೆ ದಾರಿಗೆ ತರಬೇಕೆಲ್ಲರೂ. 50ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಮ್ಯಾಮ್. 2013ರಲ್ಲಿ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಸುದೀಪ್ ಸರ್. ಆ ವಿಷಯಗಳು ಈ ಹುಚ್ಚು ನಾಯಿಗಳಿಗೆ ಗೊತ್ತಾಗಲ್ಲ ಮ್ಯಾಮ್. ಈ ಹುಚ್ಚು ನಾಯಿಗಳಿಗೆ ಗೊತ್ತಿಲ್ಲದಿರೋ ಇನ್ನೊಂದು ವಿಷಯ ಗೊತ್ತಾ, ವಿಶ್ವನಾಥ್ ಆನಂದ್ ಚೆಸ್ ಪ್ಲೇಯರ್ ಜೊತೆ 13 ಜೂನ್ 2021ರಲ್ಲಿ ಚೆಕ್ಮೇಟ್ ಕೋವಿಡ್ ಅಂತ ಆಟ ಆಡಿದ್ರು. ಚಾರಿಟಿ ಈವೆಂಟ್ ಅಂತ ಮಾಡಿ ಅದರಲ್ಲಿ ಬಂದ ಆನನ ಎಷ್ಟೋ ಕೋವಿಡ್ ಪೇಷಂಟ್ಗೆ ಉಪಯೋಗ ಆಗೋ ಥರ ಮಾಡಿದ್ರು ಮ್ಯಾಮ್. ಈ ವಿಷಯ ಗೊತ್ತಹ ಹುಚ್ಚು ನಾಯಿಗಳಿಗೆ. ಆ ಅವೇ ರಾತ್ರಣ ದತ್ತು ಮಗನಾದ ಈ ಚರಣ ಮಾತಾಡ್ತಾ ಇರೋ ಭಾಷೆ, ಬಳಸ್ತಾ ಇರೋ ಪದ ಬಳಕೆ ನಮಗೆ ಇಷ್ಟ ಆಗ್ತಾ ಇಲ್ಲ ಮ್ಯಾಮ್. ಇನ್ನೊಂದು ವಿಷಯ ಗೊತ್ತಾವ, ಇವರು ಬಳಸ್ತಾ ಇರೋ ಪದ ಬಳಕೆನಲ್ಲಿ ಸಂಡನ್ನ ಪುಂಸಕ ನಾವರ್ಧ ಅಂತೆಲ್ಲ ಬಳಸಿದಾನೆ. ಫಸ್ಟು ಈ ನನ್ನ ಮಗ, ನಾನೇ ಜನ್ಮ ಕೊಟ್ಟ ಈ ಚರಣ, ಒಂದು ಮದುವೆಯಾಗಿ ಮಕ್ಕಳು ಹುಟ್ಟಿಸ್ಲಿ ಮ್ಯಾಮ್, ಅವಾಗ ಇವನು ಗಂಡಸು ಅಂತ ಗೊತ್ತಾಗುತ್ತೆ. ಅದ ಬಿಟ್ಟು ಬೇರೆ ಬೇರೆಯವರಿಗೆಲ್ಲ ಸಂಡನ್ನ ಮಾಡ್ದ ಅಂದ್ರೆ ಈ ನನ್ನ ಮಗ ಮತ್ತೇನು ಗಂಡಸ, ಇನ್ನು ಪ್ರೂವ್ ಆಗಿಲ್ಲ. ಪ್ರೂವ್ ಮಾಡಿ ಆಮೇಲೆ ಬಳಸಲಿ ಆ ಪದಗಳನ್ನ, ಅವಾಗ ಆ ಪದಗಳಿಗೂ ಕೂಡ ಒಂದು ಘನತೆ ಇರುತ್ತದೆ. ಸಾಮರ್ಥ್ಯವುಳ್ಳ ನಾಮರ್ದ ಸಂಡಾಭಿಮಾನಿಗಳ ಸಂಘ ರಕ್ಷಕ ಅಂತ ಬೇರೆ ಕರೆದಿದ್ದ ಈ ಹುಚ್ಚು ನಾಯಿ ಅಹೋರಾತ್ರಣ ದತ್ತು ಮಗ, ನಾನೇ ಜನ್ಮ ಕೊಟ್ಟ ನನ್ನ ಮಗ, ಚೇ 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 ಹುಚ್ಚಿಡದ ನಾಯಿ. ನಾಯಿಗಳಿಗೆ ನೀಯತ್ತೆ ಇರುತ್ತೆ, ಅದಕ್ಕೆ ಒಳ್ಳೆ ನಾಯಿಗಳ ಬಗ್ಗೆ ಮಾತಾಡಲ್ಲ ನಾನು. ಈ ಥರ ಹುಚ್ಚು ಹಿಡಿದು ಕಂಡು ಕಂಡವ್ರನ್ನ ಕಚ್ಚೋ, ತನ್ನ ಪಕ್ಕದಲ್ಲಿರೋರನ್ನ ಕಚ್ಚೋ ನಾಯಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮ್ಯಾಮ್. ಸುದೀಪ್ ಸರ್ ಒಬ್ಬರಿಗೆ ಬೈದಿಲ್ಲ, ಅವನು ಜಾಕ್ ಮಂಜು ನಂದಕಿಶೋರ್ ಅವ್ರಿಗೂ ಸೇರಿಸಿ ಏಕವಚನದಲ್ಲಿ ಬೈದಿದ್ದಾನೆ. ಅವನಿಗೇನು ಗೊತ್ತು ಆ ಹುಚ್ಚು ನಾಯಿಗೆ? ಜಾಕ್ ಮಂಜು ಅವರು 4 ಫಿಲಮ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ನಂದಕಿಶೋರ್ ಅವರು 8 ಮೂವಿ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಈ ಹುಚ್ಚು ನಾಯಿ ಏನು ಮಾಡಿದೆ ನಮ್ಮ ಕರ್ನಾಟಕದಲ್ಲಿ? ಬಂದು ಫೇಸ್ ತೋರಿಸ್ಕೊಂಡು ನಕಾರ ಆಡ್ತಾ ಇದೆ ಈ ಹುಚ್ಚು ನಾಯಿ. ಸುದೀಪ್ ಸರ್ನ ಮಾತ್ರ ಅಲ್ಲ, ಸುದೀಪ್ ಸರ್ನ ಅಭಿಮಾನಿಗಳನ್ನು ಕೂಡ ಏಕವಚನದಲ್ಲಿ ತುಂಬ ಕೆಟ್ಟದಾಗಿ ಅವರನ್ನು ನಾಮರ್ದ ಸಂಡ ನಪುಂಸಕ ಅಂತೆಲ್ಲ ಉಚ್ಚರಿಸಿದ್ದಾನೆ ಈ ಹುಚ್ಚು ನಾಯಿ. ಈ ಹುಚ್ಚು ನಾಯಿಗೆ ಕಟ್ಟಿಹಾಕಿ ಇಂಜೆಕ್ಷನ್ ಕೊಡಬೇಕು. ಕೊಡೋರು ಯಾರು ಯಾರು ಯಾರು? ನಾನು ಜನ್ಮ ಕೊಟ್ಟ ತಪ್ಪಿಗೆ ನಾನೇ ಕೊಡಲಿ, ಇಲ್ಲ ದತ್ತು ಪಡೆದ ತಪ್ಪಿಗೆ ಆ ಅಹೋರಾತ್ರಿ ಅಯ್ಯೋ ಸಾರಿ ಅಹೋರಾತ್ರ ಕೊಡುತ್ತಾನೆ. ಎಲ್ಲ ಕರ್ನಾಟಕ ಜನತೆ, ಎಲ್ಲ ಕನ್ನಡ ಅಭಿಮಾನಿಗಳು, ಎಲ್ಲ ಹೀರೋಗಳ ಅಭಿಮಾನಿಗಳು ಕೇಳಿ, ಇಂಥ ಕೆಲವು ಹುಚ್ಚು ನಾಯಿಗಳು ತನ್ನ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ, ತನ್ನ ಫೇಮಸ್ ಆಗೋದಕ್ಕೋಸ್ಕರ, ತಾನು ಮುಖ ಪರಿಚಯವಾಗೋದಕ್ಕೋಸ್ಕರ ಎಲ್ಲ ಹೀರೋಗಳನ್ನ, ಎಲ್ಲ ವಿಲನ್ಗಳನ್ನ, ಎಲ್ಲ ಎಲ್ರನ್ನೂ
ಎಲ್ರೂ ಯಾರನ್ನೂ ಬಿಡಲ್ಲ ಈ ಪೋಲಿ ಮಕ್ಕಳು. ಚರಣ ಕೇಳಿಸ್ಕೊಳೋ, ನಿನಗೆ ರಮ್ಮಿ ಸರ್ಕಲ್ಲಿಂದ ತೊಂದರೆಯಾಗಿದೆಯಾ? ಅದರಿಂದ ತುಂಬ ಜನ ಮನೆ ಮಠ ಮಾಡ್ಕೊಂಡಿದ್ದಾರ? ಹೋಗಿ ಕಂಪ್ಲೇಂಟ್ ಮಾಡು, ಅದು ಕೋರ್ಟ್ಗೆ ಹೋಗುತ್ತೆ. ಹಾಗೆ ರಮ್ಮಿ ಸರ್ಕಲ್ ಕೂಡ ಸ್ಟೇ ಆಗುತ್ತೆ, ಅಪ್ಲಿಕೇಶನ್ಗಳಿಂದ ರಿಮೂವ್ ಆಗುತ್ತೆ ಕೆಲವು ದಿನಗಳ ಬಳಿಕ. ಹೇಗೆ ಗೊತ್ತಾ? ಸ್ವಲ್ಪ ದಿನ ಡ್ರೀಮ್ ಅಲೆವೆನ್, ಮೈ ಅಲೆವೆನ್ ಎಲ್ಲವೂ ಸ್ಟಾಪ್ ಆಗಿತ್ತು. ಹಾಗೆ ನಿನಗೆ ತಾಕತ್ತಿದ್ರೆ, ನೀನು ನನಗೆ ಹುಟ್ಟಿದ್ರೆ, ಇಲ್ಲ ದತ್ತು ಮಗನಾಗಿದ್ರೆ ಆ ಅಹೋರಾತ್ರನಿಗೆ ಹೋಗಿ ಕಂಪ್ಲೇಂಟ್ ಮಾಡು. ನಿನ್ನ ಹತ್ರ ಇರೋ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು. ಯಾವ ಸಾಕ್ಷಿ? ಬೈದಿರೋದಲ್ಲ, ಅಭಿಮಾನಿಗಳು ಬೈತಾರೆ ಕಣೋ ನಾಯಿ, ಬೈತಾರೆ. ಯಾಕಂದ್ರೆ ನಾವು ಆರಾಧಿಸೋ ದೈವನ ನಿಂದಿಸಿದ್ರೆ ಬೈದಿರೆ ಇರ್ತಿರೋರು. ಎಲ್ಲ ತಾಯಿ ತಂಗಿರು ಕೂಡ ನಮ್ಮ ತಂಗಿರೆ ಅಂತ ಭಾವಿಸೋರು ನಾವು. ಅಷ್ಟಿದ್ದು ನಾವು ನಿನಗೆ ಬೈತಾ ಇದ್ದೀರಿ ಅಂದರೆ, ಫ್ಯಾನ್ಸ್ ಆಗಿ ನಾವು ಬೈತಾ ಇದ್ದೀರಿ ಅಂದರೆ, ನಮ್ಮ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿದೆಯಾ ನೀನು? ನಮ್ಮ ದೈವಕ್ಕೆ ಅಪಮಾನ ಮಾಡಿದೆಯಾ? ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡೋ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿದೆಯಾ? ಅದು ಪಬ್ಲಿಕ್ಕಲ್ಲಿ ಬಂದು ಸಾರಿ ಕೇಳು, ಬದುಕು. ಇಲ್ಲಾಂದ್ರೆ ಯಾರೋ ಒಬ್ಬ ಹುಚ್ಚು 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 ಅಭಿಮಾನಿ ಬಂದು ನಿನ್ನನ್ನು ಉಳಿಸಲ ಕಣೋ ಚರಣ. ಹೇಳಿ ಸಾರಿ ಕೇಳ್ಬಿಡಲ್ಲಿ, ಯಾಕೆ ಬೇಕು ನಿಂಗಿವೆಲ್ಲ? ಲೇ 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 ಚರಣ, ಅವ್ರ ಹತ್ರ ನಂಬಿಡ ಕಣ, ಹೋಗ್ಬಿಡ್ತೀಯ ಕಣ.